ಬೆಂಗಳೂರಿನಲ್ಲಿ ಇವತ್ತಿನಿಂದ ಮೂರು ದಿನ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರ ಸೇರಿದಂತೆ ಗ್ರಾಮಾಂತರದಲ್ಲೂ ಕೂಡ ಮಳೆ ನಿರೀಕ್ಷೆ ಇದ್ದು ಗುಡುಗು ಮಿಂಚು ಗಾಳಿ ಸಹಿತ ಮಳೆಯಾಗೋ ಸಾಧ್ಯತೆ ಬಗ್ಗೆ ಇದೀಗ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಬಲವಾದ ಗಾಳಿ ಬೀಸುವ ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ. ಅರ್ಧ ಗಂಟೆ ಮಳೆಯನ್ನೇ ಬೆಂಗಳೂರು ಸಹಿಸಿಕೊಳ್ಳೋದಿಲ್ಲ, ಚಿಕ್ಕಪುಟ್ಟ ಮಳೆಯನ್ನು. ಅಂಥದ್ರಲ್ಲಿ ಮೂರು ದಿನಗಳ ಕಾಲ ಗುಡುಗು ಮಿಂಚು ಗಾಳಿ ಸಹಿತ ಮಳೆಯಾಗುವ ಎಚ್ಚರಿಕೆಯನ್ನು ಬೆಂಗಳೂರು ನಗರ ಮತ್ತು ಗ್ರಾಮಾಂತರಕ್ಕೆ ಇದೀಗ ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಗೆ ನೋಡೋದಾದ್ರೆ ರೈತರಿರುವಂತಹ ಜಾಗದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಪಾಪ ಆಕಾಶ ನೋಡ್ತಾ ಇದ್ರು, ಮಳೆ ಯಾವಾಗಪ್ಪ ಮುಂಗಾರು ಇನ್ನೂ ಬರಲಿಲ್ವಲ್ಲ ಅಂತ. ಈಗ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಇವತ್ತಿನಿಂದ ಮೂರು ದಿನ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರ ಸೇರಿದಂತೆ ಗ್ರಾಮಾಂತರದಲ್ಲಿ ಅದು ಕೂಡ ಸಾಧಾರಣ ಮಳೆ ಅಂತ ಹೇಳ್ತಾ ಇಲ್ಲ, ಬಿರುಗಾಳಿ ಗುಡುಗು ಮಿಂಚು ಸಹಿತ ಮೂರು ದಿನ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ರಾಘು, ಫೈನಲಿ ಮುಂಗಾರು ಆರಂಭ ಆಯ್ತು, ಬೆಂಗಳೂರಿನಿಂದ ಆರಂಭ ಆಗ್ತಿದೆ ಅನ್ಕೊಳ್ಳೋದ? ವಿದ್ಯಾ, ಈಗಾಗಲೇ ಮುಂಗಾರು ಆರಂಭ ಆಗಿದೆ, ಬಟ್ ದುರ್ಬಲ ಆಗಿದ್ದಂತ ಕಾರಣಕ್ಕಾಗಿ ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ಅಭಾವ ಎದುರಾಗಿತ್ತು. ಸದ್ಯ ನಿನ್ನೆ ಮೊನ್ನೆಯಿಂದ ಮುಂಗಾರು ಚುರುಕಾಗಿರುವಂತಹ ಕಾರಣಕ್ಕಾಗಿ ರಾಜ್ಯದ ಹಲವೆಡೆ ಮಳೆ ಆಗ್ತಾ ಇದೆ. ಈಗಾಗಲೇ ಹವಾಮಾನ ಇಲಾಖೆ ಸಹ ಒಂದಷ್ಟು ಮುನ್ಸೂಚನೆಯನ್ನು ನೀಡಿದೆ. ರಾಜ್ಯದ ಒಳನಾಡು ಸೇರಿದಂತೆ ಕರಾವಳಿ ಭಾಗದಲ್ಲಿ ಮುಂದಿನ ಮೂರ್ನಾಲ್ಕು ದಿನ ಜೋರಾದಂತಹ ಮಳೆ ಆಗುತ್ತೆ, ಜೊತೆಗೆ ಬಿರುಗಾಳಿ ಸಹ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಮುನ್ಸೂಚನೆಯನ್ನು ನೀಡಿದೆ. ರಾಜ್ಯದ ಬಹುತೇಕ ಜಲಾಶಯಗಳು ನೀರಿನ ಮಟ್ಟ ಕೆಳಗಡೆ ಹೋಗ್ತಾ ಇದೆ, ಜೊತೆಗೆ ಅನೇಕ ಕಡೆ ಬೆಳೆಗಳೆಲ್ಲ ಸಹ ಮಳೆ ಇಲ್ಲದೆ ಅಂತ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ಇತ್ತು. ಸದ್ಯ ಮುಂಗಾರು ಚುರುಕಾಗ್ತಾ ಇರುವಂತ ಒಂದು ವಿಚಾರ ಏನಿದೆ, ರೈತರ ಮುಖದಲ್ಲಿ ಮಂದಹಾಸವನ್ನ ಮೂಡಿಸ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಮುಂದಿನ ಮೂರ್ನಾಲ್ಕು ದಿನಗಳ ಕಾಲ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಮಳೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. 70% ನಷ್ಟು ಮಳೆ ವಾಡಿಕೆಗಿಂತ ಕಡಿಮೆ ಆಗಿತ್ತು. ಸದ್ಯ ಈಗ ಹವಾಮಾನ ಕೊಟ್ಟಿರುವಂತಹ ಮುನ್ಸೂಚನೆ ಏನಿದೆ, ಎಲ್ಲೋ ಒಂದ್ ಕಡೆ ಈಗ ಇದ್ದಂತಹ ಭೀತಿ ನೀರು ಕಡಿಮೆ ಆಗ್ತಾ ಇದೆ, ಜೊತೆಗೆ ಕುಡಿಯೋದಕ್ಕೂ ನೀರು ಸಿಗ್ತಾ ಇಲ್ಲ ಅನ್ನುವಂತಹ ಒಂದಷ್ಟು ಭೀತಿಗಳೇನಿದ್ವು ಅವೆಲ್ಲವನ್ನ ಸಹ ದೂರ ಮಾಡಿಸುವಂತಹ ಒಂದು ಸಂದೇಶ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿದ್ಯಾ, ಈಗ ಬೆಂಗಳೂರಿನಲ್ಲಿ ಗುಡುಗು ಮಿಂಚು ಗಾಳಿ ಸಹಿತ ಮಳೆ ಮುನ್ಸೂಚನೆ ಕೊಟ್ಬಿಟ್ಟಿದ್ದಾರೆ. ಒಂದ್ ಅರ್ಧ ಗಂಟೆ ಸಾಧಾರಣ ಮಳೆಯನ್ನೇ ಬೆಂಗಳೂರು ತಡ್ಕೊಳ್ಳೋ ಶಕ್ತಿ ಇಲ್ಲ, ಬಟ್ ಈಗೇನು ಮುನ್ನೆಚ್ಚರಿಕಾ ಕ್ರಮ ಏನಾದ್ರೂ ತಗೊಂಡಿದ್ದಾರಾ ಅಧಿಕಾರಿಗಳೆಲ್ಲ, ಇದ್ರ ಬಗ್ಗೆ ಮಾಹಿತಿ ಇದೆಯಾ ರಾಘು? ವಿದ್ಯಾ, ಈಗಾಗಲೇ ಮಳೆಗೆ ಸಂಬಂಧಪಟ್ಟಂತೆ ಮುಂಗಾರು ಆರಂಭ ಆದ ನಂತರದಲ್ಲಿ ಕೆಲವೊಂದಷ್ಟು ಕಡೆ ಕೆಲವು ಕ್ರಮಗಳನ್ನು ಕೈಗೊಳ್ಳುವಂತ ನಿಟ್ಟಲ್ಲಿ ಅಧಿಕಾರಿಗಳು ಚರ್ಚೆಯನ್ನ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM ಸಹ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ರು, ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನುವಂತ ಒಂದಷ್ಟು ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಳಿ ಅನ್ನುವಂತ ಸಲಹೆಗಳನ್ನ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಕೆಲವೊಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಈಗಾಗಲೇ ಮಳೆಯನ್ನ ಎದುರಿಸಬೇಕಾದಂತಹ ಯಾವೆಲ್ಲ ಕ್ರಮಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕು, ಜೊತೆಗೆ ಈಗ ಬೆಂಗಳೂರಿನ ಪರಿಸ್ಥಿತಿಗೆ ಸದ್ಯಕ್ಕೆ ಬೆಂಗಳೂರಿಗೆ ಇರುವಂತ ಪರಿಸ್ಥಿತಿಯಲ್ಲಿ ತುರ್ತಾಗಿ ಏನೆಲ್ಲ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಸಹ ಚರ್ಚೆಗಳು ಆಗ್ತಾ ಇದೆ. ಯಾಕಂದ್ರೆ ಮಳೆ ಅಂದ್ಕೊಂಡಂತ ಪ್ರಮಾಣದಲ್ಲಿ ಹೆಚ್ಚಾಗದೆ ಇರುವಂತಹ ಕಾರಣಕ್ಕಾಗಿ ಒಂದಷ್ಟು ರಿಲ್ಯಾಕ್ಸ್ ಆಗಿದ್ರು. ಸದ್ಯಕ್ಕೆ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮುನ್ಸೂಚನೆಗಳಿದೆ ಏನಿದೆ, ಈ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಅಧಿಕಾರಿಗಳು ಮತ್ತಷ್ಟು ಅಲರ್ಟ್ ಆಗಬೇಕಾಗಿರುವಂತಹ ಪರಿಸ್ಥಿತಿ ಸಹ ಇದೆ. ವಿದ್ಯಾ, ಥ್ಯಾಂಕ್ ಯು ರಾಘು ತುಂಬಾ ಡೀಟೇಲ್ಸ್ಗೆ.